ಇನ್ನು ಸ್ಟಾರ್ ದಂಪತಿ ಡ್ರಗ್ಸ್ ದಂಧೆಗೆ ಸ್ಟಾರ್ ದಂಪತಿಯ ಲಿಂಕ್ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಒಂದೇ ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಹೀರೋ ಹೀರೋಯಿನ್ ಡ್ರಗ್ಸ್ ದಂಧೆಗೆ ಈಗ ಸ್ಟಾರ್ ದಂಪತಿ ಲಿಂಕ್. ಒಂದೇ ಚಿತ್ರದಲ್ಲಿ ನಟಿಸ್ತಾ ಇದ್ದ ಹೀರೋ ಹೀರೋಯಿನ್, ಈ ಸ್ಟಾರ್ ದಂಪತಿ ಇಬ್ಬರು ಡ್ರಗ್ಸ್ ದಾಸರು. ಒಂದೇ ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಹೀರೋ ಹೀರೋಯಿನ್, ಈ ಸ್ಟಾರ್ ದಂಪತಿ ಇಬ್ಬರು ಡ್ರಗ್ಸ್ ದಾಸರು. ಒಂದೇ ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ದಂಪತಿ, ಈ ಸ್ಟಾರ್ ದಂಪತಿ ಇಬ್ಬರೂ ಕೂಡ ಡ್ರಗ್ಸ್ ದಾಸರು. ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಸ್ಟಾರ್ ದಂಪತಿ ಡ್ರಗ್ಸ್ ದಂಧೆಗೆ ಸ್ಟಾರ್ ದಂಪತಿಯ ಲಿಂಕ್ ಇರೋದು ತಿಳಿದು ಬರ್ತಾ ಇದೆ. ಪಬ್ ಕ್ಲಬ್ ನಲ್ಲಿ ಡ್ರಗ್ಸ್ ನಶೆಯಲ್ಲಿ ಆ ನಟಿಯ ಡ್ಯಾನ್ಸಿಂಗ್ ದೃಶ್ಯಗಳು ಬಹಿರಂಗ. ಕನ್ನಡ ತೆಲುಗು ತಮಿಳು ಚಿತ್ರರಂಗದಲ್ಲೂ ಮಿಂಚುತ್ತಿರುವ ನಟಿ, ಪಬ್ ಕ್ಲಬ್ ನಲ್ಲಿ ಡ್ರಗ್ ನಶೆಯಲ್ಲಿ ಆ ನಟಿ, ಕನ್ನಡ ತೆಲುಗು ತಮಿಳು ಚಿತ್ರರಂಗದಲ್ಲೂ ಕೂಡ ಮಿಂಚುತ್ತಾ ಇರುವಂತಹ ನಟಿ ಆಕೆ. ಆ ನಟಿಯ ಡ್ಯಾನ್ಸಿಂಗ್ ದೃಶ್ಯಗಳು ಇದೀಗ ಬಹಿರಂಗ. ಪಬ್ನಲ್ಲಿ ಸ್ನೇಹಿತರ ಮೇಲೆ ಬಿದ್ದು ತೂರಾಡುವ ವಿಡಿಯೋ, ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಈ ನಟಿಯ ಸಂಪರ್ಕ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಹುಭಾಷಾ ನಟಿ, ಕನ್ನಡ ತೆಲುಗು ತಮಿಳು ಚಿತ್ರರಂಗದಲ್ಲೂ ಮಿಂಚ್ತಾ ಇರುವಂತಹ ನಟಿ ಈಕೆ. ಪಬ್ ಕ್ಲಬ್ನಲ್ಲಿ ಡ್ರಗ್ಸ್ ನಶೆಯಲ್ಲಿ ಆ ನಟಿ, ಆ ನಟಿಯ ಡ್ಯಾನ್ಸಿಂಗ್ ದೃಶ್ಯಗಳೇನಿದೆ ಅದು ಬಹಿರಂಗಗೊಂಡಿದೆ. ಪಬ್ನಲ್ಲಿ ಸ್ನೇಹಿತರ ಮೇಲೆ ಬಿದ್ದು ತೂರಾಡುವ ವಿಡಿಯೋ, ಆ ವಿಡಿಯೋ ಈಗ ಬಹಿರಂಗ. ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಈ ನಟಿಯ ಸಂಪರ್ಕ, ಡ್ರಗ್ಸ್ ದಂಧೆಗೆ ಸ್ಟಾರ್ ದಂಪತಿಯ ಲಿಂಕ್ ಇರೋದು ತಿಳಿದು ಬರ್ತಾ ಇದ್ರೆ. ಬಹುಭಾಷಾ ನಟಿ, ಆಕೆ ಕನ್ನಡ ತೆಲುಗು ತಮಿಳು ಈ ಚಿತ್ರರಂಗದಲ್ಲೂ ಕೂಡ ಮಿಂಚ್ತಾ ಇರುವಂತಹ ನಟಿ ಆಕೆ. ಪಬ್ ಕ್ಲಬ್ನಲ್ಲಿ ಡ್ರಗ್ ನಶೆಯಲ್ಲಿ ಆ ನಟಿಯ ಡ್ಯಾನ್ಸಿಂಗ್ ದೃಶ್ಯಗಳೇನಿದೆ ಅದು ಬಹಿರಂಗಗೊಂಡಿದೆ. ಅಷ್ಟೇ ಅಲ್ಲ, ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಈ ನಟಿಯ ಸಂಪರ್ಕ ಇರೋದು ತಿಳಿದು ಬರ್ತಾ ಇದೆ. ಪಬ್ನಲ್ಲಿ ಸ್ನೇಹಿತರ ಮೇಲೆ ಬಿದ್ದು ತೂರಾಡುವ ವಿಡಿಯೋ, ಇಂದ್ರಜಿತ್ ಕೊಟ್ಟಂತಹ ಹೆಸರುಗಳಲ್ಲಿ ಖ್ಯಾತ ನಟನ ಮಕ್ಕಳು, ಮಾದಕ ಲೋಕದಲ್ಲಿ ಹಿರಿಯ ನಟನ ಮಗನ ಹೆಸರು ಬಯಲು. ಹಿರಿಯ ನಟನ ಫಾರ್ಮ್ ಹೌಸ್ ಡ್ರಗ್ಸ್ ಹುಡುಗರ ಅಡ್ಡೆಯಾಗಿದೆ. ಮಾದಕ ಲೋಕದಲ್ಲಿ ಹಿರಿಯ ನಟನ ಮಗನ ಹೆಸರು ಬಯಲಾಗಿದೆ. ಅಷ್ಟೇ ಅಲ್ಲ, ಹಿರಿಯ ನಟನ ಫಾರ್ಮ್ ಹೌಸ್ ಡ್ರಗ್ಸ್ ಹುಡುಗರ ಅಡ್ಡೆ ಕೂಡ. ಆಕ್ಸಿಡೆಂಟ್ ಕೇಸ್ನಲ್ಲೂ ಸಿಕ್ಕಿಬಿದ್ದಿದ್ದ ನಟನ ಮಕ್ಕಳು. ಇಂದ್ರಜಿತ್ ಕೊಟ್ಟಂತಹ ಹೆಸರುಗಳಲ್ಲಿ ಖ್ಯಾತ ನಟನ ಮಕ್ಕಳ ಹೆಸರು ಕೂಡ ಇದೆ. ಮಾದಕ ಲೋಕದಲ್ಲಿ ಹಿರಿಯ ನಟನ ಮಗನ ಹೆಸರು ಬಹಿರಂಗಗೊಂಡಿದೆ, ಬಯಲಾಗಿದೆ. ಇಂದ್ರಜಿತ್ ಕೊಟ್ಟಂತಹ ಹೆಸರುಗಳಲ್ಲಿ ಖ್ಯಾತ ನಟನ ಮಕ್ಕಳು, ಹಿರಿಯ ನಟನ ಫಾರ್ಮ್ ಹೌಸ್ ಡ್ರಗ್ಸ್ ಹುಡುಗರ ಅಡ್ಡೆ ಆಗಿದೆ. ಆಕ್ಸಿಡೆಂಟ್ ಕೇಸ್ನಲ್ಲೂ ಸಿಕ್ಕಿಬಿದ್ದಿದ್ದ ನಟನ ಮಕ್ಕಳು. ಇನ್ನು ಸೀರಿಯಲ್ ನಟಿ ಕೂಡ ಇದರಲ್ಲಿ ಶಾಮೀಲು. ಬೆಳ್ಳಿ ತೆರೆಗಿಂತ ಕಿರುತೆರೆಯಲ್ಲೇ ಹೆಚ್ಚಿರುವ ಮಾದಕ ವ್ಯಸನಿ, ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯಲ್ಲಿ ಖ್ಯಾತ ಸೀರಿಯಲ್ ನಟಿ. ಬೆಳ್ಳಿ ತೆರೆಗಿಂತ ಕಿರುತೆರೆಯಲ್ಲೇ ಹೆಚ್ಚಿರುವ ಮಾದಕ ವ್ಯಸನಿ, ಡ್ರಗ್ಸ್ ಜಾಲದಲ್ಲಿ ಕನ್ನಡ ಸೀರಿಯಲ್ ನಟ ನಟಿಯರು. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯಲ್ಲಿ ಖ್ಯಾತ ಸೀರಿಯಲ್ ನಟಿ ಹೆಸರು. ಬೆಳ್ಳಿ ತೆರೆಗಿಂತ ಕಿರುತೆರೆಯಲ್ಲಿಯೇ ಮಾದಕ ವ್ಯಸನಿಗಳು ಹೆಚ್ಚಾಗಿದ್ದಾರೆ ಅನ್ನುವಂತಹ ವಿಚಾರ.
ಡ್ರಗ್ಸ್ ಜಾಲದಲ್ಲಿ ಕನ್ನಡ ಸೀರಿಯಲ್ ನಟ ನಟಿಯರಿದ್ದಾರೆ. ಇಷ್ಟೇ ಅಲ್ಲ, ಉತ್ತರ ಭಾರತ ಮೂಲದ ನಟಿ ಹಾಗೂ ಕನ್ನಡದ ಮತ್ತೊಬ್ಬಳು ನಟಿ, ಕನ್ನಡದ ಜನಪ್ರಿಯ ಸೀರಿಯಲ್ಗಳ ಓರ್ವ ಖ್ಯಾತ ನಟ, ಚಿತ್ರರಂಗದಿಂದ ದೂರವಾಗಿರುವ ಹಳೆ ಹೀರೋಯಿನ್ಗಳು ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರ ಇದು. ಉತ್ತರ ಭಾರತ ಮೂಲದ ನಟಿ ಹಾಗೂ ಕನ್ನಡದ ಮತ್ತೊಬ್ಬಳು ನಟಿ, ಕನ್ನಡದ ಜನಪ್ರಿಯ ಸೀರಿಯಲ್ಗಳ ಓರ್ವ ಖ್ಯಾತ ನಟ, ಚಿತ್ರರಂಗದಿಂದ ದೂರವಾಗಿರುವ ಹಳೆ ಹೀರೋಯಿನ್ಗಳು. ಈ ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಚಿತ್ರರಂಗದಿಂದ ದೂರವಾಗಿರುವ ಹಳೆ ಹೀರೋಯಿನ್ಗಳು, ಇವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಉತ್ತರ ಭಾರತ ಮೂಲದ ನಟಿ ಹಾಗೂ ಕನ್ನಡದ ಮತ್ತೊಬ್ಬಳು ನಟಿ. ಸಂಗೀತ ನಿರ್ದೇಶಕ, ಡ್ರಗ್ಸ್ ಜಾಲದಲ್ಲಿ ಸಂಗೀತ ನಿರ್ದೇಶಕನ ಹೆಸರು ಕೂಡ ಕೇಳಿ ಬಂದಿದೆ. ಜನಪದ ಗೀತೆಗಳ ಮೂಲಕ ಈತ ಮನೆ ಮಾತು, ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನೀಡಿರುವ ಸಂಗೀತ ನಿರ್ದೇಶಕ, ಸಂಗೀತ ನಿರ್ದೇಶಕನ ಹೆಸರು ಕೂಡ ಕೇಳಿ ಬಂದಿದೆ. ಡ್ರಗ್ಸ್ ಜಾಲದಲ್ಲಿ ಈಗ ಸಂಗೀತ ನಿರ್ದೇಶಕನ ಹೆಸರು. ಸ್ಟಾರ್ ದಂಪತಿಯ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಬಹುಭಾಷಾ ನಟಿ ಕೂಡ ಡ್ರಗ್ ಜಾಲದಲ್ಲಿದ್ದಾರೆ. ಇನ್ನು ಖ್ಯಾತ ನಟನ ಮಕ್ಕಳು ಕೂಡ ಇದರಲ್ಲಿದ್ದಾರೆ, ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಉತ್ತರ ಭಾರತದ ನಟಿಯ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ, ಈ ಡ್ರಗ್ಸ್ ದಂಧೆಯಲ್ಲಿ ಒಂದೊಂದೇ ಹೆಸರುಗಳು ಬಯಲಾಗ್ತಾ ಇರುವಂಥದ್ದು, ಸ್ಟಾರ್ ದಂಪತಿಯಿಂದ ಹಿಡಿದು ಉತ್ತರ ಭಾರತದ ನಟಿ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಬಹುಶಃ ಮತ್ತಷ್ಟು ಹೆಸರುಗಳು ಹೊರಬರುತ್ತೆ ಅನ್ನೋದು ಇದರಿಂದ ಸ್ಪಷ್ಟ ಅಲ್ವಾ? ಖಂಡಿತ ವೀಣಾ, ನಿನ್ನೆ ಇಂದ್ರಜಿತ್ ಲಂಕೇಶ್ ಅವರು ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿದಂತಹ ಒಂದಷ್ಟು ಹೇಳಿಕೆಗಳಿದೆ, ಅದರಲ್ಲಿ ಒಂದಷ್ಟು ಜನರ ಹೆಸರನ್ನು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಈ ಒಂದಷ್ಟು ಹೆಸರುಗಳಿರುವಂತದ್ದು. ಜೊತೆಗೆ NCB ಕೂಡ ಕರ್ನಾಟಕದ ಯಾವೆಲ್ಲ ಮ್ಯೂಜಿಷಿಯನ್ಗಳು ಮತ್ತೆ ಯಾವೆಲ್ಲ ಆಕ್ಟರ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಲಿಸ್ಟ್ ಮಾಡಿದೆ. ಏನ್ ಸ್ಟಾರ್ ದಂಪತಿಯ ಹೆಸರೇನು ಕೇಳಿ ಬರ್ತಾ ಇದೆ, ಇದೇ ಹೆಸರನ್ನ ನಾವು ಈ ಸುದ್ದಿ ಬ್ರೇಕ್ ಆದ ದಿನವೇ NCB ಮೂಲಗಳ ಮಾಹಿತಿ ಆಧರಿಸಿ ಸ್ಟಾರ್ ದಂಪತಿ ಒಂದೇ ಮನೆಯ ಇಬ್ಬರು ಸ್ಟಾರ್ಗಳ ಏನೋ ಹೆಸರುಗಳು ಕೇಳಿ ಬರ್ತಾ ಇದೆ ಅನ್ನುವಂಥ ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ವಿ. ಅದೇ ವಿಚಾರವನ್ನ ಇವತ್ತು ಕೂಡ ನಿನ್ನೆ ಏನೋ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಇದೇ ವಿಚಾರವನ್ನ CCB ಅಧಿಕಾರಿಗಳ ಮುಂದೆ ಹೇಳಿರುವಂತಹದ್ದು. ಇವರ ಮೇಲೆ ಈಗಾಗಲೇ ಕೇವಲ CCB ಅಷ್ಟೇ ಅಲ್ಲ, NCB ಕೂಡ ಈ ಒಂದು ದಂಪತಿಯ ಒಂದಷ್ಟು ಚಲನವಲನಗಳ ಮೇಲೆ ಮತ್ತೆ ಅವರಿಗೆ ಒಂದಷ್ಟು ಡ್ರಗ್ ಅನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಮತ್ತೆ ಅವರು ಡ್ರಗ್ ವ್ಯಸನಿಗಳು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ವಿಚಾರಗಳನ್ನ ಹೇಳ್ತಾ ಇರುವಂತದ್ದು. ಮತ್ತೊಬ್ಬರು ಪ್ರಮುಖವಾಗಿ ತೀರಾ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ಮತ್ತೊಬ್ಬರು ನಟಿ ಕನ್ನಡದವರು, ಜೊತೆಗೆ ಕನ್ನಡ ಅಷ್ಟೇ ಅಲ್ಲ ತೆಲುಗು ತಮಿಳು ಸೇರಿದಂತೆ ದಕ್ಷಿಣ ಭಾರತದ ಹಲವು ಭಾಷೆಗಳಲ್ಲಿ ನಟಿಸಿರುವಂತಹ ಮತ್ತೋರ್ವ ನಟಿ ಕೂಡ ಈ ಒಂದು ದಂಧೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುವಂತಹದ್ದು. ಮತ್ತೊಬ್ಬ ಸ್ಟಾರ್ ನಟನ ಮಗನ ಹೆಸರು, ಮಕ್ಕಳ ಹೆಸರು ಕೂಡ ಕೇಳಿ ಬಂದಿರುವಂತಹದ್ದು. ಕೇವಲ ಇದು ಮೊದಲೇ ಬಾರಿಯಲ್ಲ, ಈ ಹಿಂದೆ ನಡೆದಂತಹ ಕೆಲವು ಕೇಸುಗಳಲ್ಲಿ ಅವರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಅನ್ನುವಂಥದ್ದು. ಹಾಗಾಗಿ ಅದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಇಂದ್ರಜಿತ್ ಲಂಕೇಶ್ ಅವರು ಕೂಡ ಹಿಂದೆ ನಡೆದಂತ ಅಂದ್ರೆ ಕಳೆದ 2-3 ವರ್ಷಗಳಿಂದ ನಡೆದಂತಹ ಪ್ರಕರಣಗಳಲ್ಲಿ ಕೇಳಿ ಬಂದಂತವರ ವಿಚಾರದಲ್ಲಿ ನನಗೆ ಅನುಮಾನ ಇದೆ ಅಥವಾ ಒಂದಷ್ಟು ಮಾಹಿತಿಗಳಿದೆ. ಅವತ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನ ಮಾಡಿ ಅನ್ನುವಂತಹದ್ದನ್ನು ಕೂಡ ಇಂದ್ರಜಿತ್ ಲಂಕೇಶ್ ಅವರು CCB ಅವರಿಗೆ ಹೇಳಿರುವಂತಹದ್ದು. ಮತ್ತೊಬ್ಬರು ಇನ್ನೂ ಕೆಲವರು ಅಂದ್ರೆ ಈ ಹಿರಿತೆರೆಗಿಂತ ಕಿರಿತೆರೆಯಲ್ಲಿ ಇರುವಂತಹವರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಸದ್ಯಕ್ಕೆ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸ್ತಾ ಇರುವಂತಹ ನಟನಟಿಯರ ಹೆಸರುಗಳು ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ. ಅವರ ವಿಚಾರದಲ್ಲಿಯೂ ಕೂಡ ಇದೇ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಸ್ಯಾಂಡಲ್ವುಡ್ ಮಾಹಿತಿ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ನಾನು ಅವ್ರು ನೋಡಿದ್ದೆ, ಇವರು ಕನ್ಫರ್ಮ್ ಅನ್ನುವಂಥದ್ದು. ಮತ್ತೆ CCB ಕೂಡ ಕೇವಲ ಇಂದ್ರಜಿತ್ ಅವರ ಹೇಳಿಕೆಯನ್ನು ಅಷ್ಟೇ ಇಟ್ಕೊಂಡಿಲ್ಲ, ಅದರ ಜೊತೆಗೆ NCB ಮಾಡಿರುವಂತಹ ತನಿಖೆಯ ಒಂದಷ್ಟು ಅಂಶಗಳು, ಇಂದ್ರಜಿತ್ ಅವರು ಹೇಳ್ತಾ ಇರುವಂತಹ ಒಂದಷ್ಟು ಅಂಶಗಳು, ಜೊತೆಗೆ
ಹಲವು ವರ್ಷಗಳಿಂದ ಇಡೀ ನಗರದಲ್ಲಿ ಏನೆಲ್ಲ ಡ್ರಗ್ ಜಾಲ ಇದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರಿಗೆ ಅದು ರೀಚ್ ಆಗ್ತಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿರ್ತದೆ. ಆ ಮಾಹಿತಿಯನ್ನು ವಿಸ್ತೃತವಾಗಿ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೆ ಕನ್ನಡದಲ್ಲಿ ಹಲವು ವರ್ಷಗಳಿಂದ ನಟಿಸಿದಂತ ಉತ್ತರ ಭಾರತದ ನಟಿ ಒಬ್ರು, ಮತ್ತೆ ಕನ್ನಡದಲ್ಲೇ ಹುಟ್ಟಿ ಬೆಳೆದಂತ ಮತ್ತೊಬ್ಬರು ನಟಿಯವರು ಹಲವು ಚಿತ್ರಗಳಲ್ಲಿ ಅವರು ಮಿಂಚಿ ಸದ್ಯಕ್ಕೆ ಮರೆಯಾಗಿದ್ದಾರೆ. ಸದ್ಯದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇಲ್ಲ, ಅಂತವರ ಹೆಸರುಗಳು ಕೂಡ ಇದರಲ್ಲಿ ಕೇಳಿ ಬಂದಿರುವಂತಹದ್ದು. ಅವರ ಬಗ್ಗೆಯೂ ಕೂಡ ಒಂದಷ್ಟು ಗುಮಾನಿಗಳಿದೆ. ಅವರ ಬಗ್ಗೆಯೂ ಕೂಡ ಅಂದ್ರೆ ಇದೇ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರುವಂತಹದ್ದು. ಮತ್ತೆ ಅವರು ಏನು NCB ಮೊದಲ ದಿನ ಟ್ವೀಟ್ ಮಾಡಿದಂತ ವಿಚಾರದಲ್ಲಿ ಕನ್ನಡದ ಕೆಲವು ಸಂಗೀತಗಾರರು ಏನೋ ಮ್ಯೂಸಿಷಿಯನ್ಸ್ ಗಳಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತಿದ್ದಾರೆ, ಆ ರೀತಿಯ ಓರ್ವ ಮ್ಯೂಸಿಷಿಯನ್ ಅಂದ್ರೆ ಸಂಗೀತಗಾರರ ಹೆಸರು ಇರುವಂತಹದ್ದು. ಆತ ಕೂಡ ಜನಪದ ಗೀತೆಗಳಿಂದಲೇ ಒಂದಷ್ಟು ಫೇಮಸ್ ಆದವರು. ಕೇವಲ ಕರ್ನಾಟಕ ಭಾರತಕ್ಕಷ್ಟೇ ಅಲ್ಲ, ವಿದೇಶ ಮಟ್ಟದಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನ ಕೊಡುವ ಮೂಲಕ ಸಾಕಷ್ಟು ಹೆಸರು ಮಾಡಿದಂತಹ ನಟ. ಇವರ ಹೆಸರುಗಳು ಕೂಡ ಕೇಳಿ ಬಂದಿರುವಂತಹದ್ದು. ಇವರೆಲ್ಲರೂ ಕೂಡ ಇದು ಈ ಒಂದಷ್ಟು ಏನು ಒಂದು 15 ಜನರ ಹೆಸರು ಹೇಳಿದ್ದಾರೆ. 9 ಜನ ನಟಿಯರು, 6 ಜನ ನಟರು ಅನ್ನುವಂತ ಹೆಸರುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಕೆಲವರು ಸಂಗೀತಗಾರರ ಒಂದಷ್ಟು ಗುಮಾನಿಗಳು ಕೂಡ ಹೇಳಿರುವಂತಹದ್ದು. ಮತ್ತೆ ಹಳೆಯ ಪ್ರಕರಣಗಳನ್ನು ನೀವು ಕೆದಕ್ತಾ ಹೋದ್ರೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಅನ್ನುವಂತ ಒಂದಷ್ಟು ಸಲಹೆಗಳನ್ನ ಇಂದ್ರಜಿತ್ ಲಂಕೇಶ್ ಅವರು ನೀಡಿರುವಂತಹದ್ದು. ಅವರು ನೀಡಿದಂತ ಹೇಳಿಕೆಯನ್ನ ಆಧರಿಸಿ ಇವರು ಈ ಎಲ್ಲ ಏನೋ ನಟ ನಟಿಯರ ಮೇಲೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಇದಕ್ಕೇನಾದರೂ ಪೂರಕವಾಗಿ ಇಂದ್ರಜಿತ್ ಲಂಕೇಶ್ ಅವರು ಒಂದಷ್ಟು ಸಾಕ್ಷಿಗಳನ್ನು ಕೊಟ್ಟರೆ CCB ಅಧಿಕಾರಿಗಳಿಗೆ ತನಿಖೆಗೆ ಒಂದಷ್ಟು ಈಸಿ ಆಗುತ್ತೆ. ಇದು ಕೇವಲ CCB ಅಷ್ಟೇ ಅಲ್ಲ, NCB ಕೂಡ ಇದರಲ್ಲಿ ಕೆಲವರ ಮೇಲೆ ಈಗಾಗಲೇ ಕಣ್ಣಿಟ್ಟಿದೆ. ಅವರ ಮೇಲೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಹೀಗಾಗಿ ಎರಡೂ ತನಿಖಾ ಸಂಸ್ಥೆ ಏಕಕಾಲಕ್ಕೆ ಡ್ರಗ್ ಜಾಲದ ಮೇಲೆ ಕಣ್ಣಿಟ್ಟು ತನಿಖೆ ಮಾಡ್ತಾ ಇರೋದ್ರಿಂದ ನಿಜಕ್ಕೂ ಡ್ರಗ್ ಅನ್ನ ತೆಗೆದುಕೊಳ್ತಾ ಇರೋರು ಮತ್ತೆ ಅದನ್ನ ಸಾಗಾಣಿಕೆ ಮಾಡ್ತಾ ಇರುವಂತಹದ್ದು ಮತ್ತೆ ಪೆಡ್ಲಿಂಗ್ ಮಾಡ್ತಾ ಇರುವಂತವರಿಗೆ ನಿಜಕ್ಕೂ ಒಳಗೊಳಗೆ ಒಂದಷ್ಟು ನಡಕ ಶುರುವಾಗಿದೆ. ಇದಷ್ಟೇ ಅಲ್ಲ, ಇನ್ನೊಂದಷ್ಟು ರಾಜಕಾರಣಿಗಳ ಮಕ್ಕಳ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತಹದ್ದು. ಇದೇ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಒಬ್ಬ ಪ್ರಭಾವಿ ಶಾಸಕನ ಮಗ ಮತ್ತು ಉತ್ತರ ಕರ್ನಾಟಕದ ಹಾಲಿ ಶಾಸಕರು ಮಾಜಿ ಸಚಿವರ ಮಗನ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿರುವಂತಹದ್ದು. ಇಷ್ಟೆಲ್ಲ ಹೆಸರುಗಳ ಮಧ್ಯೆ ಏಕಾಏಕಿ ಅವರನ್ನ ಟಚ್ ಮಾಡ್ಲಿಕ್ಕೆ CCB ಆಗ್ಲಿ ಅಥವಾ ಯಾವುದೇ ತನಿಖೆ ಸಂಸ್ಥೆ ಮುಂದೆ ಹೋಗ್ತಾ ಇಲ್ಲ. ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದೆ. ಇಂದ್ರಜಿತ್ ಲಂಕೇಶ್ ಅವರು ಒಂದು ಅದಕ್ಕೊಂದು ಇಂಟನ್ನ ಕೊಟ್ಟಿದ್ದಾರೆ, ಅದ್ರ ಮೇಲೆ ಏನ್ ಆಕ್ಷನ್ ಆಗುತ್ತೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗಬೇಕಾಗಿರುವಂತಹದ್ದು. ವೀಣಾ ರಮೇಶ್, ಈಗ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರುವಂತಹ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ತನಿಖೆ ನಡೀತಾ ಇದೆ, ಆದ್ರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಸಿಗದೇ ಹೋದ್ರೆ ಒಂದು ತಾರ್ಕಿಕ ಅಂತ್ಯ, ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗೋದು ಕಷ್ಟ ಅಲ್ವಾ, ಅಸಾಧ್ಯ ಆಗುತ್ತಲ್ವಾ? ಸೊ ಈ ನಿಟ್ಟಿನಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಪೂರಕವಾದಂತಹ ಸಾಕ್ಷ್ಯವನ್ನ ಒದಗಿಸದೇ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ರೀತಿ ಸೆಟ್ ಬ್ಯಾಕ್ ಅಲ್ವಾ? ಖಂಡಿತ ವೀಣಾ, ನೀವು ಹೇಳೋ ಮಾತು ಕರೆಕ್ಟ್. ಯಾವುದೇ ಒಂದು ವಿಚಾರವನ್ನ ವಿವಾದವನ್ನ ಸೃಷ್ಟಿ ಮಾಡಿ ಹೇಳಿಕೆಯನ್ನ ಕೊಟ್ಟು ಎಲ್ಲ ಒಂದ್ ಕಡೆ ಗಾಳಿಲಿ ಗುಂಡಾರಿಸಿ ಕೈ ಬಿಡುವಂತಹದ್ದು ಸರಿಯಾದಂತದ್ದಲ್ಲ. ಈ ಹಂತದಲ್ಲಿ ಒಂದು ತನಿಖಾ ಸಂಸ್ಥೆಯಾಗಿ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಅದನ್ನ ತನಿಖೆಯನ್ನ ಮಾಡ್ತಾ ಹೋಗುತ್ತೆ. ತನಿಖೆಯನ್ನ ಮಾಡುವ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಒಂದು ಡ್ರಗ್ ಅನ್ನ ಸೇವನೆ ಮಾಡ್ತಾ ಇರುವಂತದ್ದು, ಒಂದಷ್ಟು ಸಪ್ಲೈ ಅನ್ನ ಮಾಡ್ತಿರುವಂತಹದ್ದು, ಈ ಅನ್ಲಾಕ್ ಲಾಕ್ ಆದಂತಹ ಸಂದರ್ಭದಲ್ಲಿ ಆಗಿದೆ ಅನ್ನುವಂತಹದ್ದನ್ನ ಕೂಡ ಈಗಾಗಲೇ ಒಂದಷ್ಟು ವಿಚಾರಗಳು ಬಯಲಾಗಿರುವಂತಹದ್ದು. ಇಷ್ಟೆಲ್ಲ ವಿಚಾರಗಳು ಬಂದ ಸಂದರ್ಭದಲ್ಲಿ ಅವರೆಲ್ಲ ಒಂದ್ ಕಡೆ ಡ್ರಗ್ ನಿಂದ ದೂರ ಉಳಿಯುವಂತಹದ್ದು, ಅಥವಾ ಈ ದಿನಗಳಲ್ಲಿ ಅವರು ಡ್ರಗ್ ಅನ್ನ ಸೇವನೆ ಮಾಡದೇ ಇರುವಂತದ್ದು, ಅದರಿಂದ ಅಂತರವನ್ನ ಕಾಯ್ಕೊಳ್ಳುವಂತದ್ದು ಹೋದ್ರೆ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತದ್ದು ತನಿಖಾ ಸಂಸ್ಥೆಗೂ ಕೂಡ ಸಾಕಷ್ಟು ಕಷ್ಟ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಜವಾಬ್ದಾರಿಯುತವಾದಂತಹ ಒಬ್ಬ ವ್ಯಕ್ತಿಯಾಗಿ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡುವಂತಹದ್ದು ಒಂದಷ್ಟು ಸರಿಯಾದಂತಹ ಮಾರ್ಗ. ಒಂದ್ ವೇಳೆ ಈ ಹಂತದಲ್ಲಿ ಕೊಡಲೇಬೇಕು ಅಂತ ಹೇಳಿ CCB ಅವರಾಗ್ಲಿ ಅಥವಾ ಯಾವುದೇ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಒತ್ತಡವನ್ನ ಹಾಕ್ಲಿಕ್ಕೆ ಆಗುವುದಿಲ್ಲ. ಅದೊಂದು ಒತ್ತಡ ಹಾಕಿದ್ರು ಕೂಡ ಎಲ್ಲ ಒಂದ್ ಕಡೆ ತಪ್ಪಾಗುತ್ತೆ. ಈ ಹಂತದಲ್ಲಿ ಆರೋಪ ಮಾಡಿದವರು ಅದಕ್ಕೆ ಪೂರಕ ಸಾಕ್ಷಿಯನ್ನ ಕೊಟ್ಟರೆ ನಿಜಕ್ಕೂ ಯಾವ ವ್ಯಕ್ತಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡು ಹೋಗ್ಬೇಕು, ಇವ್ರು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳಿಕೆಗೆ ಬದ್ಧ ಆಗ್ಲಿಕ್ಕೆ ಅವ್ರನ್ನ ಒಂದಷ್ಟು ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಕೋರ್ಟ್ ಮುಂದೆ ತರಿಸಿ ಅಥವಾ ಅವ್ರಿಗೆ ಒಂದು ಶಿಕ್ಷೆಯನ್ನ ನೀಡಿಸುವಂತ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರೆ ಅವರು ಇಂದ್ರಜಿತ್ ಲಂಕೇಶ್ ಅವರು ನೀಡ್ತಾ ಇರುವಂತಹ ಹೇಳಿಕೆಗೆ ಒಂದಷ್ಟು ಒಂದು ಸ್ಟ್ಯಾಂಡ್ ಆಗಿ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈ ಹಂತದ ಚರ್ಚೆ. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ.